ಹಲೋ ಸ್ಟೂಡೆಂಟ್ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಸೆಕೆಂಡ್ ಪಿ ಯು ಸಿಯಲ್ಲಿ ಅಲ್ಲಿ ಬರುವಂತಹ ಇಂಗ್ಲಿಷ್ ಸಬ್ಜೆಕ್ಟ್ನ ಲೆಸನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ ಐ ಇದರಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ಮೊದಲಿಗೆ ಇದರಲ್ಲಿ ಕೇವಲ ನಾಲ್ಕು ಅಂಕದ ಒಂದು ಪ್ರಶ್ನೆ ಮಾತ್ರ ಬರುತ್ತೆ ನೆನಪಿರಲಿ ಆರು ಅಂಕದ ಪ್ರಶ್ನೆ ಜಪಾನ್ ಬ್ರೆಜಿಲ್ ಚಾಪ್ಟರ್ ಮೇಲೆ ಇರಲ್ಲ ಸೊ ಕೇಳಿದ್ರೆ ಜಪಾನ್ ದೇಶದ ಕಲ್ಚರ್ ಬಗ್ಗೆ ಜಪಾನ್ ದೇಶದ ಬೋವಿಂಗ್ ಬಗ್ಗೆ ಜಪಾನ್ ದೇಶದ ಜನರು ಹೇಗಿದ್ದಾರೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಬ್ರೆಜಿಲ್ ಮೇಲೆ ಯಾವಾಗ್ಲೂ ಟ್ರಾಫಿಕ್ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಜಪಾನ್ ದೇಶದಲ್ಲಿ ಲೇಖಕರಿಗಾದ ಅನುಭವನ ಒಂದು ಆನ್ಸರ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಬ್ರೆಜಿಲ್ ದೇಶದ ಮೇಲೆ ಪ್ರಶ್ನೆ ಕೇಳಿದಾಗ ಇದರ ಮೇಲೆ ಒಂದ್ ಪ್ರಶ್ನೆ ಆನ್ಸರ್ ಮಾಡ್ಕೋಬೇಕಾಗತ್ತೆ ಸೊ ಇವೆರಡು ಪ್ರಶ್ನೋತ್ತರಗಳಿಂದ ನಾವು ಪೂರ್ಣ ಅಂಕವನ್ನ ಗಳಿಸಬಹುದು ಸೊ ಎರಡರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಾಲ್ಕು ಅಂಕದ ಪ್ರಶ್ನೆ ಬಂದೇ ಬರುತ್ತೆ ಸೊ ನಾಲ್ಕು ಅಂಕದ ಎಂಟು ಉತ್ತರಗಳು ನೀವು ಬರಿಬೇಕಾಗುತ್ತೆ ಸೊ ಇದರಲ್ಲಿ ಮಿನಿಮಮ್ ಎರಡು ಪೋಯಮ್ಸ್ ಇರಬೇಕು ಸೊ ಉಳಿದಿದ್ದ ಲೆಸನ್ ನೀವು ಬರಿಬಹುದು ಲೆಸನ್ ಸ್ಟೋರಿ ನೋಡ್ಕೊಂಡು ಹೋಗಿ ಆನ್ಸರ್ ಸಂಬ್ರಿ ಸೊ ಈ ಆನ್ಸರ್ಸ್ ಈ ಸಮರಿ ಸಿಸ್ಟಮ್ ಬರೆಯೋದ್ರಿಂದ ಪೂರ್ಣ ಅಂಕಗಳು ಸಿಗೋದಿಲ್ಲ ಯಾಕೆ ಪೂರ್ಣ ಅಂಕಗಳು ಕೊಡೋದಿಲ್ಲ ಅಂದ್ರೆ ಅವ್ರಿಗೆ ವ್ಯಾಲ್ಯೂಯೇಷನ್ ಮಾಡಲು ಕೀ ಆನ್ಸರ್ಸ್ ಕೊಟ್ಟಿರ್ತಾರೆ ಸೊ ಆ ಕೀ ಆನ್ಸರ್ಸ್ ನಲ್ಲಿ ಬಂದಿರುವಂತ ಶಬ್ದಗಳು ಬಂದಿಲ್ಲ ಅಂದ್ರೆ ಅವರು ಅದನ್ನ ಆನ್ಸರ್ನ ಕನ್ಸಿಡರ್ ಮಾಡಕ್ಕೆ ಬರೋದಿಲ್ಲ ಸೊ ಆದ್ರಿಂದ ನಿಮಗೆ ನೀವೇನಂದ್ರೆ ಪೂರ್ಣ ಅಂಕಗಳನ್ನ ಪಡಿಬೇಕಂದ್ರೆ ಪೂರ್ತಿ ಅಂಕಗಳು ನಿಮ್ಗೆ ಸಿಗ್ಬೇಕಂದ್ರೆ ನೀವು ಈ ಕೊಡುವಂತ ಸಿಕ್ಸ್ಟೀನ್ ಟು ಏಟೀನ್ ಪಾಯಿಂಟ್ಸ್ ಇದೆ ಈ ಆನ್ಸರ್ ಜಪಾನ್ ಮೇಲೆ ಟೆನ್ ಪಾಯಿಂಟ್ಸ್ ಬ್ರೆಜಿಲ್ ಮೇಲೆ ಇದೆ ಈ ಆನ್ಸರ್ ಆಗಿ ನೀವು ಬರ್ಕೋಬೇಕಾಗುತ್ತೆ ಸೊ ಈ ಆನ್ಸರ್ಸ್ ಗೆ ನೋಟ್ಸ್ ಬೇಕಾದ್ರೆ ಸೊ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈಗ ಆನ್ಸರ್ಸ್ ನೋಡೋಣ ಸೊ ಮೊದಲಿಗೆ ಜಪಾನ್ ದೇಶದ ಮೇಲೆ ಓಲ್ಡ್ ಪ್ರೀವಿಯಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಕ್ವಶನ್ ಗಳನ್ನ ಡಿಸ್ಕಶನ್ ಮಾಡ್ತಾ ಇದೀನಿ ಸೊ ಮೊದಲಿಗೆ ಗಿವ್ ಅನ್ ಅಕೌಂಟ್ ಆಫ್ ದ ಕಾಂಪ್ಲಿಕೇಟೆಡ್ ವೇ ಆಫ್ ಬೋವಿಂಗ್ ಇನ್ ಜಪಾನ್ ಸೊ ಜಪಾನ್ ದೇಶದಲ್ಲಿ ಭಾಗಿ ನಮಸ್ಕಾರ ಮಾಡುವಂತಹ ಬೋವಿಂಗ್ನಲ್ಲಿ ಉಂಟಾಗುವಂತಹ ಕಷ್ಟಗಳೇನು ಅನ್ನೋ ಪ್ರಶ್ನೆ ಇದೆ ವಾಟ್ ಆರ್ ದ ವ್ಯೂಸ್ ಆಫ್ ಮೈಕ್ಸ್ ಅಬೌಟ್ ಜಪಾನೀಸ್ ಪೀಪಲ್ ಜಪಾನ್ ದೇಶದ ಜನರ ಮೇಲೆ ಲೇಖಕ ಮೈಕ್ಸ್ ಅವರ ಅಭಿಪ್ರಾಯಗಳೇನು ಹೌ ಡಸ್ ಮೈಕ್ ಎಕ್ಸ್ಪ್ಲೇನ್ ಕಲ್ಚರ್ ಆಫ್ ಜಪಾನ್ ಜಪಾನ್ ದೇಶದ ಸಂಸ್ಕೃತಿಯನ್ನು ಮೈಕ್ ಅವರು ಯಾವ ರೀತಿ ವಿವರಿಸಿದ್ದಾರೆ ಹೌ ಡಸ್ ಕಾಂಪ್ಲಿಕೇಟೆಡ್ ಹೈರಾರ್ಚಿ ಆಫ್ ಬೋವಿಂಗ್ ಪ್ರೆಸೆಂಟೆಡ್ ಬೈ ಮೈಕ್ಸ್ ಸೊ ಮೈಕ್ಸ್ ಅವರು ಬೋವಿಂಗ್ನಲ್ಲಿ ಉಂಟಾದ ತೊಂದರೆಗಳನ್ನು ತಮ್ಮ ಶಬ್ದಗಳಲ್ಲಿ ಯಾವ ರೀತಿ ವರ್ಣಿಸಿದ್ದಾರೆ ಹೌ ಜಾಪನೀಸ್ ವೆಲ್ ಮ್ಯಾನರ್ಡ್ ಪೀಪಲ್ ಟರ್ನ್ ಟು ಸ್ಯಾವೇಜ್ ಸೊ ಒಳ್ಳೆ ಗುಣಗಳನ್ನು ಹೊಂದಿರುವಂತಹ ಒಳ್ಳೆ ಸಂಸ್ಕೃತಿಯನ್ನು ಹೊಂದಿರುವಂತಹ ಜಪಾನ ದೇಶದ ಜನ ಯಾವಾಗ ಶತ್ರುಗಳಂತೆ ವರ್ತಿಸ್ತಾರೆ ಸೊ ಇವಿಷ್ಟು ಪ್ರಶ್ನೆಗಳೇನಿದೆಯಲ್ಲ ಈ ಪ್ರಶ್ನೆಗಳು ನಿಮಗೆ ನಾಲ್ಕು ಅಂಕದಲ್ಲಿ ಕೇಳ್ತಾರೆ ಸೊ ನಾಲ್ಕು ಅಂಕಕ್ಕೆ ಈ ಪ್ರಶ್ನೆನ ಕೇಳಿದಾಗ ನೀವು ಯಾವ ರೀತಿ ಆನ್ಸರ್ ಬರೀಬೇಕು ಅಂತ ಡಿಸ್ಕಶನ್ ಮಾಡೋಣ ಸೊ ನಿಮಗೆ ಸಂಬಂಧ ಇದಕ್ಕೆ ಏನು ಪಿ ಯು ಸಿ ಸೆಕೆಂಡ್ ಇಯರ್ ನಲ್ಲಿ ಎಲ್ಲಾ ಎಲ್ಲ ಚಾಪ್ಟರ್ಸ್ನ ಕೀ ಆನ್ಸರ್ಸ್ ಸಮೇತ ನೋಟ್ಸ್ ಮತ್ತು ಈ ಗ್ರಾಮರ್ ಗೆ ಸಂಬಂಧಪಟ್ಟಂತ ಫಿಕ್ಸ್ ಕ್ವಶನ್ಸ್ ಇವೆ ಸೊ ಇವು ಬೇಕಾದ್ರೆ ಪಿಡಿಎಫ್ ಫೈಲ್ ಗೆ ನಮ್ಮ ವಾಟ್ಸಪ್ ನಂಬರ್ ಕೆಳಗಡೆ ವಿಡಿಯೋ ಕೆಳಗಡೆ ಮೆನ್ಷನ್ ಮಾಡಿದೀವಿ ಸೊ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಆನ್ಸರ್ ಏನು ಬರೀಬೇಕು ಜಪಾನ್ ಪೀಪಲ್ ಆರ್ ವೆಲ್ ಮ್ಯಾನರ್ಡ್ ಪೀಪಲ್ ಫಸ್ಟ್ ಪಾಯಿಂಟ್ ಇದು ಸೊ ಜಪಾನ್ ಮೇಲೆ ಪ್ರಶ್ನೆ ಕೇಳಿದಾಗ ಆನ್ಸರ್ ಬೇರೆ ಇರುತ್ತೆ ಬ್ರೆಜಿಲ್ ಮೇಲೆ ಕೇಳಿದಾಗ ಆನ್ಸರ್ ಬೇರೆ ಇರುತ್ತೆ ಸೊ ನಾ ಹೇಳ್ತಾ ಇರೋದು ಜಪಾನ್ ಬಗ್ಗೆ ಸೊ ಜಪಾನ್ ಪೀಪಲ್ ಆರ್ ವೆಲ್ ಮ್ಯಾನರ್ಡ್ ಪೀಪಲ್ ಜಪಾನ್ ದೇಶದ ಜನ ಒಳ್ಳೆ ಗುಣವನ್ನ ಒಳ್ಳೆ ಮ್ಯಾನರ್ಸ್ ಒಳ್ಳೆ ಸಂಸ್ಕೃತಿ ಅನ್ನ ಹೊಂದಿದಂತಹ ಜನರಾಗಿದ್ದಾರೆ ಎರಡನೇ ಪಾಯಿಂಟ್ ಜಪಾನ್ ಐಸ್ಲ್ಯಾಂಡ್ ಈಸ್ ಎ ಓವರ್ ಕ್ರೌಡೆಡ್ ಕಂಟ್ರಿ ಸೊ ಜಪಾನ್ ದೇಶ ಯಾವಾಗಲೂ ಗದ್ದಲದಿಂದ ಕೂಡಿರುವಂತಹ ಪ್ರದೇಶ Japanese respect others' privacy; a telephone can be seen in shops, streets, hotel halls, counter tables. ಸೊ ಜಪನೀಸ್ ಪೀಪಲ್ ಏನಿದಾರಲ್ಲ ಇವರು ಮತ್ತೊಬ್ಬರ ವೈಯಕ್ತಿಕಕ್ಕೆ ಗೌರವವನ್ನು ಕೊಡ್ತಾರೆ ಸೊ ಮತ್ತೊಬ್ಬರ ವಿಷಯದಲ್ಲಿ ತಾವು ಯಾವುದೇ ತಲೆಯನ್ನು ಹಾಕೋದಿಲ್ಲ ಸೊ ಇದಕ್ಕೆ ಲೇಖಕರು ಒಂದು ಉದಾಹರಣೆಯನ್ನು ಬಳಸಿದ್ದಾರೆ ಇಲ್ಲಿ ಸೊ ಏನು ಈಗ ಟೆಲಿಫೋನ್ ಬೂತ್ ಇರುತ್ತೆ ನಮ್ಮ ಇಂಡಿಯಾದಲ್ಲಿ ನೀವು ನೋಡಿರ್ಬೋದು ಸೊ ಹಳದಿ ಬಾಕ್ಸ್ ನಲ್ಲಿ ಒಂದು ಚೌಕ್ ಬಾಕ್ಸ್ ಇರುತ್ತೆ ಅದರೊಳಗೆ ಹೋಗಿ ನಾವು ಫೋನ್ ನಲ್ಲಿ ಮಾತಾಡ್ತಿದ್ವಿ ಮೊದಲೆಲ್ಲ ಎಸ್ ಟಿ ಡಿ ಎಸ್ ಟಿ ಕಾಲ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ಜಪಾನ್ ದೇಶದಲ್ಲಿ ಯಾವುದೇ ಆ ರೀತಿ ಸುರಕ್ಷತೆ ಇರಲ್ಲ ಏನು ಫೋನಿಗೆ ಸೊ ಓಪನ್ ಮಾರ್ಕೆಟ್ ನಲ್ಲಿ ಓಪನ್ ಆಗಿ ಬೂತ್ಗಳು ಇರುತ್ತೆ ಅಂದರೆ ಟೆಲಿಫೋನ್ಗಳಿರುತ್ತೆ ಸೊ ಜನ ಯಾವಾಗಾದರೂ ಯಾರಾದರೂ ಜನ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಇಲ್ಲಿ ಓಪನ್ ಆಗಿ ಮಾತಾಡಬಹುದು ಸೊ ಈ ಟೆಲಿಫೋನ್ಗಳು ಎಲ್ಲಿ ಅಂದ್ರೆ ಶಾಪ್ಸ್ ಅಂದ್ರೆ ಅಂಗಡಿಗಳಲ್ಲಿ ಸ್ಟ್ರೀಟ್ಸ್ ಹಾದಿಗಳಲ್ಲಿ ಹೋಟೆಲ್ ಹಾಲ್ಸ್ ಹೋಟೆಲ್ನ ಹಾಲ್ಗಳಲ್ಲಿ ಕೌಂಟರ್ ಟೇಬಲ್ಗಳಲ್ಲಿ ಓಪನ್ ಆಗಿ ಇರುತ್ತೆ ಸೊ ಓಪನ್ ಆಗಿ ಜನ ಮಾತನಾಡ್ತಾರೆ ಅವ್ರ ಮಾತುಗಳನ್ನು ಯಾರು ಕದ್ದಾಲಿಸುವ ಅಥವಾ ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂತ ಅಲ್ಲಿ ಜನರಿಗೆ ಗುಣವಿಲ್ಲ ಸೊ ಅವರು ಒಳ್ಳೆ ಮ್ಯಾನರ್ಸ್ ಅಂತ ಮೊದಲೇ ಹೇಳಿಬಿಟ್ಟಿದ್ವಿ ನೆಕ್ಸ್ಟ್ ಪಾಯಿಂಟ್ ಬೋವಿಂಗ್ ಈಸ್ ಮಾನಿಯಾ ಇನ್ ಜಪಾನ್ ಸೊ ಬೋವಿಂಗ್ ಏನಿದೆ ಅಲ್ಲ ಇದು ಜಪಾನ್ ದೇಶದೊಳಗೆ ಒಂದು ಮಾನಿಯ ಒಂದು ಒಳ್ಳೆ ಸಂಸ್ಕೃತಿ ಒಂದು ರೀತಿ ಹವ್ಯಾಸ ಬೋವಿಂಗ್ ಈಸ್ ಮೋರ್ ಓರಿಯೆಂಟಲ್ ಮೋರ್ ಫಾರ್ಮಲ್ ಅಂಡ್ ಇನ್ಫೆಕ್ಟಿಯಸ್ ಸೊ ಬೋವಿಂಗ್ ಅಂದರೆ ಬಾಗಿ ನಮಸ್ಕಾರ ಮಾಡೋ ಈ ಸಿಸ್ಟಮ್ ಏನಿದೆಯಲ್ಲ ಇದು ಆ ದೇಶದಲ್ಲಿ ಭಾಳಷ್ಟು ರೂಢಿ ಕಾಮನ್ ಆಗಿ ರೂಢಿ ಇರುವಂಥ ಒಂದು ಚಟುವಟಿಕೆ ಸೊ ಇದು ಅಲ್ಲಿ ಒಂಥರ ಇನ್ಫೆಕ್ಷನ್ ಇದ್ದಂಗೆ ಅಂದರೆ ಒಂದು ಸಾಂಕ್ರಾಮಿಕ ರೋಗದ ರೀತಿ ಅಂದರೆ ಜನ ಅಲ್ಲಿ ಹೋದವರು ಸ್ವಲ್ಪ ಸಮಯನ ಅಲ್ಲಿ ಕಳೆದ್ರೆ ಸಾಕು ಅವರು ಕೂಡ ಅಲ್ಲಿ ಬಾಗಿ ನಮಸ್ಕಾರ ಮಾಡುವ ಬೋವಿಂಗ್ ಅನ್ನ ಕಲಿತು ಬಿಡುತ್ತಾರೆ ಸೊ ಅದು ಇನ್ಫೆಕ್ಟಿಯಸ್ ಅಂದ್ರೆ ಬೋವಿಂಗ್ ಈಸ್ ಕಾಂಪ್ಲಿಕೇಟೆಡ್ ಬಿಕಾಸ್ ಹೂ ಬೋಸ್ ಟು ಹೂ ಹೌ ಡೀಪ್ಲಿ ಅಂಡ್ ಹೌ ಲಾಂಗ್ ಮ್ಯಾಟರ್ಸ್ ಸೊ ಬಾಗಿ ನಮಸ್ಕಾರ ಮಾಡುವಲ್ಲಿ ಬರುವಂತಹ ತೊಂದ್ರೆಗಳು ಮೂರು ಒಣ ತೊಂದ್ರೆ ಯಾರು ಯಾರಿಗೆ ಬೋವಿಂಗ್ ಮಾಡ್ಬೇಕು ಎರಡನೇದ್ದು ಎಷ್ಟು ಡೀಪ್ ಆಗಿ ಬಾಗ್ಬೇಕು ಎಷ್ಟು ಬಾಗಿದ್ರೆ ಅದು ಬೋವಿಂಗ್ ಆಗುತ್ತೆ ಸೊ ಅದು ಹೌ ಲಾಂಗ್ ಎಷ್ಟೊತ್ತಿನ ಮಠ ಬಾಗಿರ್ಬೇಕು ಸೊ ಎಷ್ಟೊತ್ತಿನ ಮಠ ಬಾಗಿರ್ಬೇಕು ಎಷ್ಟು ಬಾಗ್ಬೇಕು ಮತ್ತು ಯಾರಿಗೆ ಬಾಗ್ಬೇಕು ಈ ಮೂರು ಸಮಸ್ಯೆಗಳನ್ನ ಕವಿ ಗೊಂದಲವಿದೆ ಅಂತ ಹೇಳ್ತಾ ಇದ್ದಾರೆ ಬೋವಿಂಗ್ ಈಸ್ ಡಿಪೆಂಡ್ಸ್ ಆನ್ ಏಜ್ ರ್ಯಾಂಕ್ ಸ್ಟ್ಯಾಂಡಿಂಗ್ ಸೋಷಿಯಲ್ ಪೊಸಿಷನ್ ಸೊ ಬಾಗಿ ನಮಸ್ಕಾರ ಮಾಡೋದು ಏನಿದೆಯಲ್ಲ ಇದು ನಾಲ್ಕನ್ನು ಆಧರಿಸಿದೆ ವಯಸ್ಸನ್ನು ಆಧರಿಸಿದೆ ರ್ಯಾಂಕ್ ಅವ್ರಿಗಿರುವಂಥ ರ್ಯಾಂಕನ್ನು ಆಧರಿಸಿದೆ ಶ್ರೇಣಿಯನ್ನ ಆಧರಿಸಿದೆ ಸ್ಟ್ಯಾಂಡಿಂಗ್ ಅಂದರೆ ಅವ್ರಿಗಿರುವಂಥ ಸ್ಥಾನವನ್ನು ಅಂದರೆ ನಿಂತಿರುವಂಥ ಪ್ಲೇಸ್ ಪ್ಲೇಸ್ ಮೇಲೆ ಡಿಪೆಂಡ್ ಇದೆ ಸೋಷಿಯಲ್ ಪೊಸಿಷನ್ ಸಮಾಜದಲ್ಲಿ ಅವ್ರಿಗಿರುವಂಥ ಪೊಸಿಷನ್ ಇದು ಕೂಡ ಬೋವಿಂಗ್ ಮೇಲೆ ಪರಿಣಾಮವನ್ನು ಬೀರುತ್ತೆ ನೆಕ್ಸ್ಟ್ ಪಾಯಿಂಟ್ ವಿ ಫೇಸ್ ಡಿಫಿಕಲ್ಟ್ ಇನ್ ಬೋವಿಂಗ್ ಬಟ್ ದೇ ಮ್ಯಾನೇಜ್ ಇಟ್ ವಿತೌಟ್ ಡಿಫಿಕಲ್ಟ್ ಸೊ ನಾವು ಅಲ್ಲಿ ಹೋದಾಗ ಅಂದ್ರೆ ಜಪಾನ್ ದೇಶದಲ್ಲಿ ನೀವೇನಾದ್ರೂ ಟ್ರಾವೆಲ್ ಮಾಡಿದ್ರೆ ಅಲ್ಲಿ ಬಾಗಿ ನಮಸ್ಕಾರ ಮಾಡೋದು ನಿಮ್ಗೆ ರೂಢಿ ಆಗಿಬಿಡುತ್ತೆ ಸೊ ಬಾಗಿ ನಮಸ್ಕಾರ ಮಾಡುವಾಗ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ ಅದು ಮಾಡೋದು ಸೊ ಆದ್ರೆ ಅಲ್ಲಿ ಜನ ಇದನ್ನ ಈಸಿಯಾಗಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅಷ್ಟು ರೂಢಿ ಆಗಿಬಿಟ್ಟಿದೆ ಅದು ನಂಗೆ ನೆಕ್ಸ್ಟ್ ಪಾಯಿಂಟ್ ಸ್ಪೆಂಡಿಂಗ್ ಸಮ್ ಟೈಮ್ ಇನ್ ಜಪಾನ್ ಲೀಡ್ ಅಸ್ ಟು ಬೋ ಸೊ ಸ್ವಲ್ಪ ಸಮಯವನ್ನು ನಾವು ಜಪಾನ್ ದೇಶದಲ್ಲಿ ಕಳೆದ್ರೆ ಸಾಕು ನಾವು ಕೂಡ ಅಲ್ಲಿ ಬೋ ಮಾಡಕ್ಕೆ ಪ್ರಾರಂಭಿಸ್ತೇವೆ ಇಟ್ ಈಸ್ ಜಸ್ಟ್ ಲೈಕ್ ಅಮೇರಿಕನ್ ಓಲ್ಡ್ ಟ್ರಾಫಿಕ್ ರೂಲ್ ಒನ್ ಆಫ್ಟರ್ ಅಂಡ್ ಅದರ್ ಸೊ ಇದೊಂಥರ ಯಾವ ರೀತಿ ಇದೆ ಅಂದ್ರೆ ಬಾಗಿ ನಮಸ್ಕಾರ ಮಾಡೋದು ಹಿಂದಿನ ಅಮೆರಿಕಾದ ಟ್ರಾಫಿಕ್ ರೂಲ್ ರೀತಿ ಅಂದ್ರೆ ಈಗಿರೋ ಟ್ರಾಫಿಕ್ ರೂಲ್ ಗೆ ಎರಡು ರೂಟ್ ಇರುತ್ತೆ ಹೋಗೋ ಗಾಡಿಗಳಿಗೆ ಒಂದು ರೂಟ್ ಬರೋ ಗಾಡಿಗಳಿಗೆ ಒಂದು ರೂಟ್ ಇರುತ್ತೆ ಒಂದೇ ರೂಟ್ ನಲ್ಲಿ ಡಿವಿಜನ್ ಇರುತ್ತೆ ಸೊ ಮೊದಲು ಈ ಡಿವಿಜನ್ ಇರ್ತಿದ್ದಿಲ್ಲ ಸೊ ಬರಬೇಕಾಗಿರುವಂತಹ ಗಾಡಿಗಳು ಬಂದ ನಂತರ ಹೋಗಬೇಕಾಗಿರುವಂತಹ ಗಾಡಿಗಳು ಹೋಗ್ತಿದ್ದು ಸೊ ಇದು ಓಲ್ಡ್ ಅಮೆರಿಕನ್ ಟ್ರಾಫಿಕ್ ರೂಲ್ ಏನಿತ್ತಲ್ಲ ಆ ರೀತಿ ಇದೆ ಬೋವಿಂಗ್ ಈಸ್ ಮೋರ್ ಫಾರ್ಮಲ್ ಮೆಥಡ್ ಲೈಕ್ ಕಿಸ್ಸಿಂಗ್ ಚೀಕ್ಸ್ ಅಂಡ್ ಶೇಕಿಂಗ್ ಹ್ಯಾಂಡ್ಸ್ ಸೊ ಬಾಗಿ ನಮಸ್ಕಾರ ಮಾಡೋದು ಏನಿದೆಯಲ್ಲ ಇದು ಮೋರ್ ಫಾರ್ಮಲ್ ಅಂದ್ರೆ ಕಾಮನ್ ಆಗಿದೆ ಯಾವ ರೀತಿ ಅಂದರೆ ಕೆಲವೊಂದಿಷ್ಟು ದೇಶದಲ್ಲಿ ಕಿಸ್ ಮಾಡೋದ್ರ ಮೂಲಕ ಗಲ್ಲಕ್ಕೆ ಕಿಸ್ ಮಾಡೋದ್ರ ಮೂಲಕ ಗ್ರೀಟ್ ಮಾಡ್ತಾರೆ ಕೆಲವೊಂದಿಷ್ಟು ದೇಶದಲ್ಲಿ ಶೇಕಿಂಗ್ ಹ್ಯಾಂಡ್ ಕೈ ಕುಲುಕುವ ಮೂಲಕ ಬೋ ಮಾಡ್ತಾರೆ ಸೊ ಹೇಗೆ ಅದು ಕಾಮನ್ ಆಗಿದೆ ಅದೇ ರೀತಿ ಬೋವಿಂಗ್ ಕೂಡ ಒಂದು ಕಾಮನ್ ಆದಂತಹ ಒಂದು ಹವ್ಯಾಸ ಗ್ರೀಟ್ ಮಾಡುವಂತ ಒಂದು ವಿಧಾನ ಎವ್ರಿ ಬಡಿ ಬೋಸ್ ಟು ಯವರಿ ಬಡಿ ಪ್ರತಿಯೊಬ್ಬರಲ್ಲಿ ಪ್ರತಿಯೊಬ್ಬರಿಗೂ ಭಾಗಿ ನಮಸ್ಕಾರ ಮಾಡ್ತಾರೆ ಇನ್ ಜಪಾನ್ ಜಪಾನ್ ದೇಶದಲ್ಲಿ ವೈಫ್ ಬೋಸ್ ಟು ಹಸ್ಬಂಡ್ ವೈಫ್ ಅಂದ್ರೆ ಹೆಂಡತಿ ತನ್ನ ಗೆ ಪತಿಗೆ ಬೋ ಮಾಡ್ತಾಳೆ ಚಿಲ್ಡ್ರನ್ ಬೋಸ್ ಟು ಫಾದರ್ಸ್ ಸೊ ಮಕ್ಕಳು ತಮ್ಮ ತಂದೆಗೆ ಬೋ ಮಾಡ್ತಾರೆ ಯಂಗರ್ ಬ್ರದರ್ ಬೋಸ್ ಟು ಎಲ್ಡರ್ ಬ್ರದರ್ ಸೊ ಸಣ್ಣ ತಮ್ಮ ತನ್ನ ಅಣ್ಣನಿಗೆ ಭಾಗಿ ನಮಸ್ಕಾರ ಮಾಡ್ತಾನೆ ಸಿಸ್ಟರ್ ಬೋಸ್ ಟು ಆಲ್ ಬ್ರದರ್ ಸೊ ಸಹೋದರಿ ಎಲ್ಲ ಸಹೋದರರಿಗೂ ಭಾಗಿ ನಮಸ್ಕಾರ ಮಾಡ್ತಾಳೆ ಇಫ್ ಮದರ್ ಬೋಸ್ ಟು ಎನಿವನ್ ಹರ್ ಚೈಲ್ಡ್ ಬೋಸ್ ಟು ಬಿಕಾಸ್ ಶಿ ಕ್ಯಾರಿ ದ ಬೇಬಿ ಆನ್ ದ ಬ್ಯಾಗ್ ದಟ್ ತಾಯಿ ಏನಾದರೂ ಯಾರಿಗಾದ್ರೂ ಬಾಗಿ ನಮಸ್ಕಾರ ಮಾಡಿದ್ರೆ ಅವಳ ಮಗು ಕೂಡ ಅದನ್ನು ಕಲ್ತ್ ಬಿಡುತ್ತಂತೆ ಯಾಕಂದ್ರೆ ಅವಳು ಬ್ಯಾಗ್ ನಲ್ಲಿ ಒಂದು ಮಗುವನ್ನ ಎತ್ತಿಕೊಳ್ಳುವಂತ ಬ್ಯಾಗ್ ನಲ್ಲಿ ಅದನ್ನು ಕೂಡಿಸ್ಕೊಂಡಿರೋದ್ರಿಂದ ಅವಳು ಬಾಗಿ ನಮಸ್ಕಾರ ಮಾಡಿದಾಗ ಅದು ಕೂಡ ಅದರೊಂದಿಗೆ ಅವಳೊಂದಿಗಿನ ಬಾಗಿ ನಮಸ್ಕಾರ ಮಾಡುತ್ತೆ ನೆಕ್ಸ್ಟ್ ಪಾಯಿಂಟ್ ಟು ಕಂಡಕ್ಟರ್ ಇನ್ ಓಸಾಕಾ ಬೋಸ್ ಟು ಪ್ಯಾಸೆಂಜರ್ ದೆನ್ ದೇ ಗಿವ್ ಟಿಕೆಟ್ಸ್ ಸೊ ಅಲ್ಲಿ ಬಾಗಿ ನಮಸ್ಕಾರ ಮಾಡುವಂತಹ ಒಳ್ಳೆ ಸಂಸ್ಕೃತಿ ಎಷ್ಟರ ಮಟ್ಟಿಗೆ ಇದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಅಲ್ಲಿ ಒಂದು ಪ್ಲೇಸ್ ಗೆ ಲೇಖಕರು ಹೋಗಿದ್ರು ಓಸಾಕ ಅನ್ನೋ ಒಂದು ನಗರಕ್ಕೆ ಹೋಗಿರ್ತಾರೆ ಸೊ ಆ ಒಸಾಕ ಬಸ್ ಸ್ಟ್ಯಾಂಡ್ ಬಸ್ ನಲ್ಲಿ ಹತ್ತದಾಗ ಅವ್ರಿಗೆ ಕಂಡಕ್ಟರ್ ಟಿಕೆಟ್ ಕೊಡುವಾಗ ಸತ್ಯಕ್ಕೆ ಬಾಗಿ ನಮಸ್ಕಾರ ಮಾಡಿ ಬೋ ಮಾಡಿ ನಂತರ ಟಿಕೆಟ್ ಕೊಡ್ತಾನೆ ಸೊ ಇದನ್ನು ನೋಡಿ ಲೇಖಕರಿಗೆ ಆಶ್ಚರ್ಯ ಅನಿಸುತ್ತೆ ಎ ಡಿಯರ್ ಇನ್ ನಾರಾ ಬೋಸ್ ಟು ದ ಮೈಕ್ಸ್ ಅಂಡ್ ಸ್ನ್ಯಾಚ್ ಇಟ್ಸ್ ಫುಡ್ ಬ್ಯಾಗ್ ಸೊ ಲೇಖಕರು ನಾರಾ ಅನ್ನೋ ಒಂದು ಜೂ ಹೋಗಿರ್ತಾರೆ ಅಲ್ಲಿ ಒಂದು ಡೇರ್ ಒಂದು ಕೊಂಬಿನ ಜಿಂಕೆ ಇವರ ಫುಡ್ ತಂದಿರುವಂತ ಫುಡ್ ತಗೊಳ್ಳುವಾಗ ಅದು ಬಾಗಿ ನಮಸ್ಕಾರ ಮಾಡಿ ಫುಡ್ ನ ತಗೊಳುತ್ತೆ ಅಂದ್ರೆ ಅಲ್ಲಿ ಸಂಸ್ಕೃತಿ ಕೇವಲ ಮನುಷ್ಯರಷ್ಟೇ ಅಲ್ಲ ಅಲ್ಲಿರೋ ಪ್ರಾಣಿಗಳಿಗೂ ಇದೆ ಅಂತ ಲೇಖಕರು ಹೇಳ್ತಾ ಇದಾರೆ ನೆಕ್ಸ್ಟ್ ಪಾಯಿಂಟ್ ಇನ್ ಜಪಾನ್ ದೇರ್ ಸ್ಟೋರ್ ಹ್ಯಾವ್ ಬೋವಿಂಗ್ ಗರ್ಲ್ಸ್ ದೇ ಗ್ರೀಟ್ಸ್ ಅಂಡ್ ವೆಲ್ಕಮ್ಸ್ ಕಸ್ಟಮರ್ಸ್ ಸೊ ಇಲ್ಲಿ ಬೋವಿಂಗ್ ಮಾಡುವಂತ ನ ಇಟ್ಟಿರ್ತಾರೆ ಎಲ್ಲಿ ಜಪಾನ್ ದೇಶದ ಅಂಗಡಿಗಳಲ್ಲಿ ಕಸ್ಟಮರ್ಸ್ ಬಂದಾಗ ಅವ್ರನ್ನ ವೆಲ್ಕಮ್ ಮಾಡಲು ಗ್ರೀಟ್ ಮಾಡಲು ಒಂದು ಬಾಗಿ ನಮಸ್ಕಾರ ಮಾಡಿ ವೆಲ್ಕಮ್ ಮಾಡುವಂತ ಬೋವಿಂಗ್ ಗರ್ಲ್ಸ್ ಅಂತ ನೇಮಕ ಮಾಡಿರ್ತಾರೆ ಪ್ರತಿಯೊಂದು ಶಾಪ್ ನಂದ ನಾವು ನೋಡಬಹುದು ಅಲ್ಲಿ ಹೊಯ್ಲ್ ಈಟಿಂಗ್ ಸೂಪ್ ಒನ್ ಶುಡ್ ಮೇಕ್ ಫಿಯರ್ ಫುಲ್ ನಾಯ್ಸ್ ಟು ಗಿವ್ ಅಪ್ರಿಶಿಯೇಷನ್ ಸೊ ಜಪಾನ್ ದೇಶದಲ್ಲಿ ನೀವೇನಾದ್ರೂ ಸೂಪ್ ಕುಡಿಯತ್ತೆ ಸೊ ಅಲ್ಲಿ ಹೆಚ್ಚಾದ ಜನ ಭಯ ಬೀಳುವಂತೆ ಸೌಂಡ್ ಮಾಡಿ ಕುಡಿಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಜನರಿಗೆ ಅದೊಂದು ಅಪ್ರಿಸಿಯೇಷನ್ ಇದ್ದಂತೆ ಸೊ ಅಲ್ಲಿ ಹವ್ಯಾಸ ಏನಂದ್ರೆ ಅವರು ತಯಾರಿಸಿರುವಂತಹ ಸೂಪ್ಗೆ ನಾವು ಹೊಗಳ್ಬೇಕಂದ್ರೆ ತಯಾರಕರಿಗೆ ಹೊಗಳ್ಬೇಕಂದ್ರೆ ಅದನ್ನ ಸೌಂಡ್ ಮಾಡಿ ಕುಡಿಯೋದು ಅಲ್ಲಿ ಹೊಗಳದ ಸಿಂಬೋಲ್ ಆಗಿರುತ್ತೆ ದೀಸ್ ವೆಲ್ ಮ್ಯಾನರ್ಡ್ ಪೀಪಲ್ ಬಿಕೇಮ್ ಸ್ಯಾವೇಜ್ ಅಂಡ್ ಬಸ್ ಅರೈವ್ಸ್ ಬಸ್ ಸ್ಟಾಪ್ ಸೊ ಈ ಏನು ಒಳ್ಳೆ ಮ್ಯಾನರ್ಸ್ ಇರುವಂತಹ ಜನರು ಏನಿದ್ದಾರೆ ಸೊ ಇವರು ಅಹ್ ಯ ಮ್ಯಾನರ್ಸ್ ಇರೋರು ಒಂಥರ ಸ್ಯಾವೇಜಸ್ ಅಂದ್ರೆ ಶತ್ರುಗಳಂತೆ ವರ್ತಿಸಾಕ ಪ್ರಾರಂಭಿಸ್ತಾರೆ ನೂಕು ಮಾಡ್ತಾರೆ ಯಾವಾಗ ಬಸ್ ಸ್ಟಾಪ್ ನಲ್ಲಿ ಬಸ್ ಬಂದ್ರೆ ಸಾಕು ಅಂದ್ರೆ ಮೊದಲಿನ ಪಾಯಿಂಟ್ ನಲ್ಲಿ ಹೇಳಿದ್ವಿ ಇದು ಓವರ್ ಕ್ರೌಡೆಡ್ ಐಸ್ಲ್ಯಾಂಡ್ ಅಂತ ಸೊ ಈ ಕ್ರೌಡ್ ಇರುವಂತಹ ಕಂಟ್ರಿಯಲ್ಲಿ ಬಸ್ಗಳಾಗಲಿ ರೈಲ್ವೆ ಆಗಲಿ ಅಥವಾ ಯಾವುದೇ ವೆಹಿಕಲ್ ಬರಲಿ ಜನ ಅಹ್ ತಮ್ಮ ಎಲ್ಲಾ ಒಳ್ಳೆತನವನ್ನ ಮರೆತು ಶತ್ರುಗಳಂತೆ ವರ್ತಿಸಿ ವರ್ತಿಸಿ ನೂಕು ಮಾಡಿ ಹತ್ತುತ್ತಾರೆ ಸೊ ಇದಿಷ್ಟು ಕವಿ ಜಪಾನ್ ಬಗ್ಗೆ ತೊಂದಿರುವಂತ ಅಭಿಪ್ರಾಯ ಸೊ ಈಗ ಇದಿಷ್ಟು ಹದಿನೆಂಟೆನ್ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ನಿಂದ ನೀವು ಪೂರ್ತಿ ನಾಲ್ಕು ಅಂಕಗಳನ್ನ ಪಡಿತೀರಿ ನಂತರ ಬ್ರೆಜಿಲ್ ದೇಶದ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಸೊ ಬ್ರೆಜಿಲ್ ಈಗ ಎರಡನೇ ಪ್ರಶ್ನೆ ಸೊ ಬ್ರೆಜಿಲ್ ದೇಶದ ಬಗ್ಗೆ ದ ಟ್ರಾಫಿಕ್ ಇನ್ ಬ್ರೆಜಿಲ್ ಲೀಡ್ಸ್ ಟು ಹ್ಯೂಮರಸ್ ಆಬ್ಸರ್ವೇಷನ್ ಎಕ್ಸ್ಪ್ಲೇನ್ ಸೊ ಬ್ರೆಜಿಲ್ ದೇಶದಲ್ಲಿ ಟ್ರಾಫಿಕ್ ಏನಿದೆ ಇದು ಮನುಷ್ಯನ ಜೀವನವನ್ನೇ ಕಷ್ಟಕ್ಕೆ ತಿರುಗಿಸಿದೆ ಇದನ್ನ ವಿವರಿಸಿ ಅಂತ ಹೇಳ್ತಾ ಇದ್ದಾರೆ ಡಿಸ್ಕ್ರೈಬ್ ದ ರೋಡ್ ಇನ್ ಬ್ರೆಜಿಲ್ ಆಸ್ ಮೆನ್ಷನ್ಡ್ ಬೈ ಮೈಕ್ಸ್ ಮೈಕ್ಸ್ ಪ್ರಕಾರ ಬ್ರೆಜಿಲ್ ದೇಶದ ರಸ್ತೆಗಳು ಯಾವ ರೀತಿ ಇದೆ ಇದನ್ನು ವಿವರಿಸಿ ಅಂತ ಹೇಳಿದಾನೆ ಸೊ ಈ ಬ್ರೆಜಿಲ್ ದೇಶದ ಮೇಲೆ ಯಾವುದೇ ಪ್ರಶ್ನೆ ಕೇಳಿ ಈ ಈ ಹತ್ತು ಪಾಯಿಂಟ್ನ ನೀವು ಆನ್ಸರ್ ಆಗಿ ಬರೆಯುವುದು ಸೂಕ್ತವಾಗಿರುತ್ತೆ ಯಾಕಂದ್ರೆ ಇವು ಕೀ ಆನ್ಸರ್ಸ್ ಸೊ ಮೊದಲಿಗೆ ಆನ್ಸರ್ ನ ಮೊದಲನೇ ಪಾಯಿಂಟ್ ಏನಂದ್ರೆ ಪೆಡಿಸ್ಟ್ರೆನ್ಸ್ ಲೈಫ್ ಬಿಕಮಿಂಗ್ ಹಜಾರ್ ಡಸ್ ಎವ್ರಿ ಡೇ ಇನ್ ಬ್ರೆಜಿಲ್ ಸೊ ಮೊದಲನೇ ಪಾಯಿಂಟ್ ಏನಂದ್ರೆ ಪೆಡಿಸ್ಟ್ರೆನ್ಸ್ ಜೀವನ ಏನಿದೆ ಈ ಬ್ರೆಜಿಲ್ ದೇಶದೊಳಗೆ ಪಾದಚಾರಿಗಳು ಪೆಡಿಸ್ಟ್ರೇನ್ ಅಂದರೆ ಸೊ ಪಾದಚಾರಿಗಳ ಜೀವನ ದಿನದಿಂದ ದಿನಕ್ಕೆ ಅತ್ಯಂತ ಕಷ್ಟಕರ ಆಗ್ತಾ ಇದೆ ಹಜಾರ್ ಡಸ್ ಅಂದರೆ ಸಂಕಷ್ಟಕರ ಆಗ್ತಾ ಇದೆ ಪೆಡಿಸ್ಟ್ರೇನ್ ಅಂದ್ರೆ ಇಲ್ಲಿ ಪಾದಚಾರಿಗಳು ಡ್ರೈವರ್ ಆಲ್ವೇಸ್ ಲುಕ್ ಔಟ್ ಫಾರ್ ಪೆಡಿಸ್ಟ್ರೈನ್ ಸೂನ್ ದೇ ಸಿ ಪೆಡಿಸ್ಟ್ರೈನ್ ದೆ ಗು ಎಕ್ಸಲೇಟರ್ ಪೆಡಿಸ್ಟ್ರೈನ್ ಹ್ಯಾಸ್ ಟು ಜಂಪ್ ಟು ರನ್ ಟು ಸೇವ್ ಲೈಫ್ ಫ್ರಮ್ ರೋಡ್ ಬಟ್ ಅಟ್ ಲಾಸ್ಟ್ ಸ್ಮೈಲ್ ಅಟ್ ಈಚ್ ಅದರ್ ಸೊ ಡ್ರೈವರ್ಸ್ಗೆ ಈ ಪಾದಚಾರಿಗಳನ್ನ ಕಂಡ್ರೆ ಬರಲ್ಲ ಸೊ ಪಾದಚಾರಿಗಳನ್ನ ನೋಡಿದ್ರೆ ಸಾಕು ಅವರು ಗಾಡಿಯನ್ನ ವೆಹಿಕಲ್ ಎಕ್ಸಲೇಟರ್ ಅಂದ್ರೆ ಹೆಚ್ಚಿಸುವಂತ ಒಂದು ಇದನ್ನ ಹೆಚ್ಚಾಗಿ ಕೊಡ್ತಾರಂತೆ ಎಕ್ಸಲೇಟರ್ ಯಾಕೆ ಹೆಚ್ಚಿಗೆ ಕೊಡ್ತಾರಂದ್ರೆ ಅವ್ರಿಗೆ ಹಾಯಿಸಬೇಕನ್ನೋ ಒಂದು ಉದ್ದೇಶದಿಂದನೇ ಕೊಡ್ತಾರಂತೆ ಯಾಕಂದ್ರೆ ಅವರು ಪಾದಚಾರಿಗಳನ್ನ ಇಲ್ಲಿ ಡ್ರೈವರ್ಸ್ ಸೇರೋದಿಲ್ಲ ಸೊ ಪೆಡಿಸ್ಟ್ರೇನ್ಗಳು ಆ ದಾರಿಯಲ್ಲಿ ಹೋಗುವಾಗ ರೋಡ್ ಅನ್ನ ಕ್ರಾಸ್ ಮಾಡುವಾಗ ಬದುಕ್ಬೇಕಂದ್ರೆ ಒಂದು ಅವರು ರೋಡ್ ನಿಂದ ಜಂಪ್ ಮಾಡಬೇಕು ಇಲ್ಲ ನಿಂದ ಓಡಿ ಹೋಗ್ಬೇಕು ಸೊ ಇವೆರಡೇ ಅವ್ರಿಗೆ ಇರೋ ದಾರಿ रन और जंप नेक्स्ट पॉइंट ದ ವಾರ್ ಬಿಟ್ವೀನ್ ಡ್ರೈವರ್ ಇಸ್ ಮರ್ಡರಸ್ ದೇ ಓವರ್ ಟೇಕ್ ಬೋತ್ ಸೈಡ್ ಈಗ ಪಾದಚಾರಿಗಳ ಮತ್ತು ಡ್ರೈವರ್ ಗಳ ನಡುವಿನ ಕಾಂಪಿಟೇಷನ್ ಹೇಳಿದ್ವಿ ಈಗ ಡ್ರೈವರ್ ಡ್ರೈವರ್ ಇರುವಂತಹ ಕಾಂಪಿಟೇಷನ್ ಹೇಳ್ತಾ ಇದೀವಿ ಸೊ ಇಲ್ಲಿ ಡ್ರೈವರ್ ಮತ್ತು ಡ್ರೈವರ್ ಕಾರ್ ಓಡಿಸೋದೇ ಗಾಡಿ ಓಡಿಸೋದು ಏನಿದೆಯಲ್ಲ ಇದು ಕೇವಲ ಗ ಗೆ ಸಂಬಂಧಪಟ್ಟಿದ್ದಲ್ಲ ಇದು ಒಂಥರ ಯುದ್ಧ ಅನ್ನೋ ರೀತಿ ನೋಡ್ತಾರಂತೆ ಅಲ್ಲಿ ಜನ ಸೊ ಅಲ್ಲಿ ಜನ ಒಬ್ಬರು ಪಕ್ಕಕ್ಕೆ ಇನ್ನೊಂದು ಗಾಡಿ ಬಂದ್ರೆ ಸಾಕು ಇದನ್ನು ಒಂಥರ ರೇಸ್ ಅಥವಾ ವಾರ್ ಯುದ್ಧ ಅಂತ ಅನ್ಕೋತಾರಂತೆ ಬಿಕಾಸ್ ಅವರು ಎರಡು ಕಡೆಯಿಂದ ಓವರ್ ಟೇಕ್ ಮಾಡ್ತಾರೆ ಬೋತ್ ಸೈಡ್ ಗಾಡಿಯ ಬಲಗಡೆ ಎಡಗಡೆಯಿಂದ ಓವರ್ ಟೇಕ್ ಮಾಡ್ತಾನಂತೆ ಇನ್ ಬ್ರೆಜಿಲ್ ಟ್ವೆಂಟಿ ಹ್ಯಾಪನ್ಸ್ ಇನ್ ಎ ಅವರ್ ಸೊ ಇದರಿಂದಾಗಿನೇ ಒಂದು ತಾಸಿಗೆ ಮಿನಿಮಮ್ ಇಪ್ಪತ್ತು ಆಕ್ಸಿಡೆಂಟ್ ಆಗುತ್ತಂತೆ ಬ್ರೆಜಿಲ್ ದೇಶದಲ್ಲಿ ಅಕಾರ್ಡಿಂಗ್ ಟು ಆತರ್ ಅವಿನಿಡಾ ಪ್ರೆಸಿಡೆಂಟ್ ಇಸ್ ದ ವರ್ಸ್ಟ್ ಪ್ಲೇಸ್ ಬಿಕಾಸ್ ಇಟ್ ಈಸ್ ಮೋಸ್ಟ್ ರಿಸ್ಕ್ ಪ್ಲೇಸ್ ಟು ಕ್ರಾಸ್ ದ ರೋಡ್ ಸೊ ಲೇಖಕರು ಒಂದು ಪ್ಲೇಸಿನ ಹೆಸರನ್ನ ಪ್ಲೇಸ್ ಮೆನ್ಷನ್ ಮಾಡಿದ್ದಾರೆ ಆ ಪ್ಲೇಸ್ ಏನಿದೆ ಅಂದ್ರೆ ಅಲ್ಲಿ ರೋಡ್ ಕ್ರಾಸ್ ಮಾಡಲು ಸಾಧ್ಯನೇ ಇಲ್ಲ ಅನ್ನೋ ರೀತಿ ಕವಿಗಳು ಆ ಲೇಖಕರು ನಮಗೆ ಲೆಸನ್ನಲ್ಲಿ ವಿವರಿಸಿದ್ದಾರೆ ಅದರ ಪ್ಲೇಸಿನ ಹೆಸರು ಏನಂದ್ರೆ ಅವೆನಿಡಾ ಪ್ರೆಸಿಡೆಂಟ್ ಸೊ ಅವೆನಿಡಾ ಪ್ರೆಸಿಡೆಂಟ್ ಅನ್ನೋ ಪ್ಲೇಸ್ ಏನಿದೆಯಲ್ಲ ಇಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ವೇಗವಾಗಿ ವಾಹನಗಳು ಚಲಿಸ್ತಾ ಇರುತ್ತೆ ಸೊ ಈ ವಾಹನಗಳನ್ನ ಚಲಿಸೋದು ಜೀವನಕ್ಕೆ ಅಪಾಯಕರ ಅನ್ನೋ ರೀತಿ ಲೇಖಕರು ತಮ್ಮ ಲಸಿಯಲ್ಲಿ ಪ್ರಬಂಧದಲ್ಲಿ ವ್ಯಕ್ತಪಡಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ನೋ ಒನ್ ಈಸ್ ಹರಿ ಇನ್ ಬ್ರೆಜಿಲ್ ಟು ರೀಚ್ ಎ ಡೆಸ್ಟಿನೇಷನ್ ಸೊ ಬ್ರೆಜಿಲ್ ದೇಶದಲ್ಲಿ ಯಾರಿಗೂ ಕೂಡ ಅವಸರ ಇಲ್ಲ ತಮ್ಮ ಸ್ಥಾನವನ್ನು ತಲುಪೋಕೋಸ್ಕರ ಸೊ ಯಾವ್ದಾದ್ರು ಒಂದು ನೀವು ಪ್ಲೇಸ್ ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ಹೊಂಟ್ರೆ ಅಲ್ಲಿ ಜನರಿಗೆ ಅವಸರ ಅನ್ನೋದೇ ಇಲ್ಲ ಇಟ್ ಟೇಕ್ಸ್ ಅನ್ ಅವರ್ ಟು ಸೂನ್ ಆರ್ ಎ ಡೇ ಲೇಟ್ ಆರ್ ನಾಟ್ ಎಟ್ ಆಲ್ ಸೊ ಅಲ್ಲಿ ಎಷ್ಟು ಸಮಯ ತಗೋಬಹುದು ನೀವು ಒಂದು ಪ್ಲೇಸ್ ನ ಡಿಸೈಡ್ ಮಾಡಿ ಅಲ್ಲಿ ಹೋಗ್ಬೇಕಂದ್ರೆ ಒಂದೊಂದು ಬಾರಿ ಅನ್ ಅವರ್ ಒಂದು ತಾಸನೂ ಕೂಡ ಆಗ್ಬಹುದು ಟು ಸೂನ್ ಅದಕ್ಕಿಂತ ನೀವು ವೇಗವಾಗಿ ಮೊದಲೇ ತಲುಪಬಹುದು ಆರ್ ಎ ಡೇ ಒಂದು ದಿನಾನೂ ಸಮಯ ಆಗ್ಬಹುದು ಆರ್ ನಾಟ್ ಎಟ್ ಆಲ್ ಸೊ ನೀವು ತಲುಪೋಕೆ ಆಗ್ಲಾರದಂತ ಸಮಯನೂ ಆಗ್ಬಹುದು ಸಾಧ್ಯನೇ ಇಲ್ಲದಂತ ಟೈಮು ಆಗ್ಬಹುದು ಅಂತ ಅಂತ ಅಂದ್ರೆ ಅಲ್ಲಿ ಬ್ರೆಜಿಲ್ ನ ಟ್ರಾಫಿಕ್ ಈ ರೀತಿ ಇದೆ ಅನ್ನೋ ರೀತಿ ಅದಕ್ಕೆ ಒಂದು ಡಿಫರೆಂಟ್ ಆಗಿ ಎಕ್ಸ್ಪ್ಲೇಷನ್ ಅವರು ಕೊಟ್ಟಿದ್ದಾರೆ ಬ್ರೆಜಿಲ್ ಪ್ಯಾವೆಂಟ್ಸ್ ಆರ್ ಡೆಕೋರೇಟೆಡ್ ವಿತ್ ಬ್ಲ್ಯಾಕ್ ಮೊಸಾಯಿಕ್ಸ್ ಸೊ ಬ್ರೆಜಿಲ್ ದೇಶದೊಳಗಿರುವಂತಹ ಈ ಫುಟ್ಪಾತ್ ಏನಿರುತ್ತೆ ಪ್ಯಾವೆಂಟ್ಸ್ ಇದು ಒಂದು ಬ್ಲಾಕ್ ಮೊಸಾಯಿಕ್ಸ್ ಅನ್ನು ಒಂದು ವಿಶೇಷ ಹೂನಿಂದ ಡೆಕೋರೇಟ್ ಆಗಿರುತ್ತಂತೆ ಫಾರ್ ಬ್ರೆಜಿಲ್ ಡ್ರೈವರ್ಸ್ ನೋ ಸ್ಪೀಡ್ ಈಸ್ ಫಾಸ್ಟ್ ಇನ್ಅ್ ದೇ ರನ್ ದ ವೆಹಿಕಲ್ ವಿತ್ ಹೈ ಸ್ಪೀಡ್ ಸೊ ಬ್ರೆಜಿಲ್ ದೇಶದಲ್ಲಿರುವಂತಹ ಡ್ರೈವರ್ಸ್ ಗಳಿಗೆ ಗಾಡಿಯಲ್ಲಿರುವಂತಹ ವೇಗದ ಮೀಟರ್ ಅಷ್ಟು ಸಾಲೋದಿಲ್ಲಂತೆ ಅಷ್ಟು ವೇಗವಾಗಿ ಚಲಿಸ್ತಾರಂತೆ ಆ ಮೀಟರ್ ಕೂಡ ಕಡಿಮೆ ಅಂತೆ ಅವರಿಗೆ ಮೋಟಾರ್ ಕಾರ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್ ಬ್ರೆಜಿಲ್ ದೇಶದಲ್ಲಿ ಮೋಟಾರ್ ಕಾರ್ಗಳು ಅತ್ಯಂತ ದುಬಾರಿಯಂತೆ ಸೊ ಇದಿಷ್ಟು ಪಾಯಿಂಟ್ ನ ನೀವು ಬ್ರೆಜಿಲ್ ದೇಶದಲ್ಲಿ ಬರಿಬೇಕಾಗುತ್ತೆ ಆನ್ಸರ್ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ನೆನ್ಪಿರ್ಲಿ ನಮ್ಮ ನೋಟ್ಸ್ ಬಗ್ಗೆ ನಿಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ ನಮಗೆ ಮೆಸೇಜ್ ಮಾಡೋದ್ರ ಮೂಲಕ ನೀವು ಪಡ್ಕೋಬಹುದು ಧನ್ಯವಾದಗಳು